ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಸಾಮಗ್ರಿ ಸಾಗಿಸುವ ಯಮರೂಪಿ ಲಾರಿಗಳ ಸಂಚಾರದಿಂದ ಏಳುವ ದಟ್ಟ ಧೂಳು ಗ್ರಾಮಸ್ಥರನ್ನ ಉಸಿರುಗಟ್ಟಿಸಿದ್ದು, ಸಿಟ್ಟಿಗೆದ್ದ ವಿವಿಧ ಗ್ರಾಮಗಳ ಜನರು ಲಾರಿಗಳನ್ನ ತಡೆದು ಪ್ರತಿಭಟಿಸಿದ ಘಟನೆ ಗುಬಿ ತಾಲೂಕು ನಿಟ್ಟೂರು ಹೋಬಳಿಯಲ್ಲಿ ನಡೆದಿದೆ. ಗುಬಿ ತಾಲೂಕು ನಿಟ್ಟೂರು ಹೋಬಳಿಯ ಯಲ್ಲಾಪುರ, ಅಣ್ಣನಹಳ್ಳಿ, ವಿರೂಪಾಕ್ಷಪುರ ಮುಂತಾದ ಗ್ರಾಮಗಳ ಜನರ ಯಮಯಾತನೆ ಹೇಳುತ್ತಿರದು. 4 ವರ್ಷಗಳ ಹಿಂದೆ ಎತ್ತಿನಹೊಳೆ ನೀರು ಸರಬರಾಜು ಯೋಜನೆ ಕಾಮಗಾರಿ ಆರಂಭವಾಯಿತು. ಆಗಿನಿಂದ ಈ ಗ್ರಾಮಗಳ ರಸ್ತೆಯಲ್ಲಿ ಕಾಮಗಾರಿಗೆ ಜಲ್ಲಿ, ಎಂ ಸ್ಯಾಂಡ್, ಕಬ್ಬಿಣ ಸಾಗಿಸುವ ದೊಡ್ಡ ಲಾರಿಗಳ ಓಡಾಟ ಶುರುವಾಯಿತು. ರಸ್ತೆ ಕಿತ್ತು, ಗುಂಡಿ ಬಿದ್ದು ಹಾಳಾಯಿತು. ಗ್ರಾಮಗಳು ದಟ್ಟ ಧೂಳಾವೃತ್ತವಾದವು. ಜನ ನಿತ್ಯ ಉಸಿರುಗಟ್ಟಿ ನರಳುವಂತಾಯಿತು. ಇನ್ನು ರಸ್ತೆ ದುರಸ್ತಿ ಮಾಡಿಕೊಂಡು ಲಾರಿ ಸಂಚಾರಕ್ಕೆ ಅವಕಾಶ ಮಾಡುವ ಒಪ್ಪಂದವನ್ನ ಯಾವ ಅಧಿಕಾರಿಯೂ ಪಾಲನೆ ಮಾಡುತ್ತಿಲ್ಲ. ಇವರನ್ನ ಕೇಳಬೇಕಾದ ಚುನಾಯಿತ ಪ್ರತಿನಿಧಿಗಳು ಸುಮ್ಮನಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶಗೊಂಡು ಲಾರಿಗಳನ್ನ ತಡೆದು ಪ್ರತಿಭಟನೆ ಮಾಡಿದ್ರು. ನಿತ್ಯ ಧೂಳಿನಲ್ಲೇ ಬದುಕುವಂತಾಗಿದೆ, ನಮ್ಮ ಗೋಳು ಕೇಳುವವರೇ ಇಲ್ಲ, ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಎಂದು ಗ್ರಾಮದ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಗೆ ಮಕ್ಕಳನ್ನು ಕರ್ಕೊಂಡೋಗಿ ಕರ್ಕೊಂಡ್ಬರೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಲಾರಿಗಳು ಒಂದೇ ಸೊನ್ನೆ ಜೋರಾಗಿ ಹೋಗ್ತಿರ್ತವೆ, ಹಾಗಾಗಿ ನಮ್ಗೆ ಮಕ್ಕಳಿಗೆ ತುಂಬಾನೇ ಸಮಸ್ಯೆ ಆಗ್ತಾ ಇರೋದ್ರಿಂದ ಹಂಗಾಗಿ ರೋಡ್ ಸಮಸ್ಯೆ ಮತ್ತು ನಮಗೆ ರೋಡಿನ ಸಮಸ್ಯೆಗಳು ಬೇಕೇ ಬೇಕು, ಮತ್ತೆ ಹಂಗಾಗಿ ಬಸ್ಸಿಂದು ಹಂಗಾಗಿ ನಮ್ಮನೆ ಹೆಣ್ಮಕ್ಳುಗಳು ದಿನ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಅವರು ಡೈಲಿ ಬಸ್ಸು ದಿನ ಪಂಚರ್ ಆಗುತ್ತೆ, ಅವ್ರ ಮಕ್ಕಳು 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ, ಅವಾಗ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಹಂಗಾಗಿ ರೋಡಿನ ಸಮಸ್ಯೆ ನಮ್ಗೆ ಆಗ್ಲೇಬೇಕು. ದಯವಿಟ್ಟು ನೀವು ಅಧಿಕಾರಿಗಳು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಬಂದು ಈ ಸಮಸ್ಯೆ ಪರಿಹಾರ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಇನ್ನು ಧೂಳಿನಿಂದ ಎಲ್ಲರ ಆರೋಗ್ಯ ಕೆಡುತ್ತಿದೆ, ಧೂಳಿನಿಂದ ಬೆಳೆ ಹಾಳಾಗಿದೆ, ಈ ಸಮಸ್ಯೆ ಪರಿಹರಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ರು. 4 ವರ್ಷಗಳಿಂದ ನಮ್ಮ ಗ್ರಾಮದ ಪಕ್ಕದಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಶುರುವಾಗಿದೆ. ಈ ಎತ್ತಿನೊಳೆ ಪ್ರಾಜೆಕ್ಟ್ ಇಂದ ನಮ್ಗೆ 108 ಸಮಸ್ಯೆಗಳಾಗ್ತಾ ಇದೆ. ಈ 108 ಸಮಸ್ಯೆಗಳನ್ನ ನಾವು ಎತ್ತಿನೊಳೆ ಪ್ರಾಜೆಕ್ಟ್ ಅಲ್ಲಿರ್ತಕ್ಕಂತ ಅಧಿಕಾರಿಗಳಿಗೆ ಅವ್ರ ಗಮನಕ್ಕೆ ತಂದ್ರು ಕೂಡ ಯಾರೂ ಕೂಡ ನಮಗೆ ಪರಿಹಾರ ಕೊಟ್ಟಿಲ್ಲ. ಅದನ್ನ ಕೇಳೋದಕ್ಕೋಸ್ಕರ ನಾವು ಇವತ್ತು ಒಂದು ವಾಹಿನಿ ಮೂಲಕ ಇದನ್ನು ಪ್ರಚಾರ ಮಾಡಬೇಕು ಅಂತಂದ್ರು, ಇದೊಂದು ಪ್ರಯತ್ನ ಪಡ್ತಾ ಇದ್ವಿ. ಈ ಎತ್ತಿನೊಳೆ ಪ್ರಾಜೆಕ್ಟ್ ನಿಂದ ನಮ್ಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಗ್ರಾಮದ ಪಕ್ಕದಲ್ಲೇ ರಸ್ತೆ ಇರೋದ್ರಿಂದ ಧೂಳಿನ ಸಮಸ್ಯೆ ಅಧಿಕವಾಗಿರೋದ್ರಿಂದ ಗ್ರಾಮದಿಂದಲಿರ್ತಕ್ಕಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಈ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಒಂದು ಮಗುನ ನಾವು ಒಂದು ತಿಂಗಳಲ್ಲಿ ಒಂದು ದಿನ ಶಾಲೆ ಕಳ್ಸಿದ್ರೆ ಇನ್ನು 25 ದಿನ ಶಾಲೆ ಕಳ್ಸಕ್ಕಾಗ್ತಾ ಇಲ್ಲ. ಇನ್ನು ರಸ್ತೆ ಹಾಳಾಗಿ ಜನ ಓಡಾಟಕ್ಕೂ ಸಮಸ್ಯೆಯಾಗಿದೆ. ಬಸ್ ಸಂಚಾರಕ್ಕೂ ಅನುಕೂಲವಾಗಿ ಕಾಲೇಜಿಗೆ ಹೋಗಿ ಬರುವ ಗ್ರಾಮದ ವಿದ್ಯಾರ್ಥಿಗಳಿಗೂ ತೊಂದರೆಯಾಗುತ್ತಿದೆ. ಕೂಡಲೇ ಸಂಬಂಧಪಟ್ಟವರು ಸೂಕ್ತ ಕ್ರಮ ವಹಿಸಬೇಕು ಅಂತ ತಿಳಿಸಿದ್ರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು.